ಹಾಗೆ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಆಗಿದ ಹಾಲಿನ ಮಾಡ್ಕೊಂಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಆಗಿದ ಹಾಲಿನ ಮಾಡ್ಕೊಂಡ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಂದರೆ SBIದಲ್ಲಿ ಹೊಸ ಉದ್ಯೋಗ ನೇಮಕಾತಿ ಆರಂಭವಾಗಿದೆ. ಇಲ್ಲಿ 6160 ಖಾಲಿ ಹುದ್ದೆಗಳಿವೆ. ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡ್ಬೋದು. ಪದವಿ ಪಾಸ್ ಆದರೂ ಇದ್ದೀಗ ಅರ್ಜಿ ಸಲ್ಲಿಸ್ಬೋದು. ವೇತನ ಬಂದುಬಿಟ್ಟು 15,000 ರೂಪಾಯಿ ಪರ್ ಮಂತ್ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ಎಕ್ಸಾಮ್ ಕೂಡ ಕನ್ನಡದಲ್ಲಿ ಇರುತ್ತೆ. ಬ್ಯಾಂಕಿನ ಸಂಬಂಧಪಟ್ಟಂಥ ಎಕ್ಸಾಮ್ ಕೂಡ ಕನ್ನಡದಲ್ಲಿರುತ್ತೆ. ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ. ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಿರಬೇಕು, ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಹೇಗೆ, ಶುಲ್ಕ, ವಯೋಮಿತಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದೆ ಕೊನೆ ತಗೊಬಿಡಿ. ಹಾಗೆ ಮಾಹಿತಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರಿ ಇದ್ರ ಮಾಹಿತಿಗಳು ದೊರೆಯುತ್ತದೆ. ಮತ್ತು ಫ್ರೆಂಡ್ಸ್, ಹೊಂದಿರುವ ವಿಷಯಕ್ಕೂ ನೋಡಿ ಫ್ರೆಂಡ್ಸ್, ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂ ನೋಡಿ. ಓಕೆನಾ? ನೋಡಿ ಫ್ರೆಂಡ್ಸ್, ನೇರ ವಿಷಯಕ್ಕೆ ಬರೋಣ. ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಉದ್ಯೋಗ ಆಗಿರುತ್ತಿದ್ದು. ನೋಡಿ ಫ್ರೆಂಡ್ಸ್, ಇಲಾಖೆ ಹೆಸರು ಬಂದುಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಸಂಸ್ಥೆ ಹೆಸರು ಬಂದುಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಆಗಿರುತ್ತದೆ. ವೇತನ ಸೇರಿ 15,000 ರೂಪಾಯಿ ಪರ್ ಮಂತ್ಸಲ್ಲಿರುತ್ತೆ. ಹುದ್ದೆಗಳ ಸಂಖ್ಯೆ 6,160 ಖಾಲಿ ಹುದ್ದೆಗಳಿವೆ. ಉದ್ಯೋಗ ಸ್ಥಳ ಆಲ್ ಇಂಡಿಯಾ ತುಂಬ ಇರತಕ್ಕಂಥ ನೇಮಕಾತಿ ಆಗಿರುತ್ತದೆ. ಅಂದರೆ ಇಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಉದ್ಯೋಗಗಳು ಖಾಲಿವೆ ಎಂದು ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ನೋಡಬೇಕಾದ ರೀತಿ ಆಗಿರುತ್ತದೆ. ಇಲ್ಲಿ ಶೈಕ್ಷಣಿಕ ಅರ್ಹತೆ ಮತ್ತು ಹುದ್ದೆಗಳು ಇವರು ಕೊಟ್ಟಿದ್ದಾರೆ ನೋಡಿ. ಮೊದಲನೇದಾಗಿ ಶೈಕ್ಷಣಿಕ ನೋಡಬೇಕಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBIದ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಾಸ್ ಆದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಇನ್ನು ಹುದ್ದೆಗಳವರಾಗಿ ಎಲ್ಲೆಲ್ಲಿ ಎಷ್ಟು ಹುದ್ದೆ ಕಲಿವೆ ಅಂತ ಕೊಟ್ಟಿದ್ದಾರೆ ನೋಡೋಣವಾಗ. ಇಲ್ಲಿ ನೋಡಿ, ಗುಜರಾತಲ್ಲಿ 191, ಆಂಧ್ರಪ್ರದೇಶದಲ್ಲಿ 390, ಕರ್ನಾಟಕದಲ್ಲಿ 175 ಹುದ್ದೆ ಕಲಿವೆ, ಛತ್ತೀಸ್ಗಢ 99, ಮಧ್ಯಪ್ರದೇಶ 298, ಒಡಿಶಾ 205, ಹಾಗೂ ಲಡಾಖ್ದಲ್ಲಿ 10, ಹಿಮಾಚಲ ಪ್ರದೇಶ 200, ಚಂಡೀಗಢದಲ್ಲಿ 25, ಪಂಜಾಬ್ದಲ್ಲಿ 365, ಜಮ್ಮು ಕಾಶ್ಮೀರದಲ್ಲಿ 100, ಹರಿಯಾಣದಲ್ಲಿ 150, ಪಾಂಡಿಚೇರಿ 26, ತಮಿಳುನಾಡು 648, ಅರುಣಾಚಲ ಪ್ರದೇಶ 20, ನಾಗಾಲ್ಯಾಂಡಲ್ಲಿ 21, ಹಾಗೂ ಮೇಘಾಲಯ 31, ತ್ರಿಪುರ 22, ಆಸಾಂ 121, ಮಿಜೋರಾಂ 17, ಮಣಿಪುರ್ 20, ತೆಲಂಗಾಣ 125 ಇವೆ, ಹಾಗೂ ರಾಜಸ್ಥಾನ 925, ಪಶ್ಚಿಮ ಬಂಗಾಳ 328, ಅಂಡಮಾನ್ ನಿಕೋಬಾರ್ದಲ್ಲಿ 8 ಹುದ್ದೆ ಖಾಲಿವೆ, ಸಿಕ್ಕಿಂದಲ್ಲಿ 10 ಹುದ್ದೆ ಖಾಲಿವೆ, ಹಾಗೂ ಉತ್ತರ ಪ್ರದೇಶದಲ್ಲಿ 412, ಮಹಾರಾಷ್ಟ್ರದಲ್ಲಿ 466, ಗೋವಾದಲ್ಲಿ 26, ಉತ್ತರಾಖಂಡದಲ್ಲಿ 125, ಬಿಹಾರದಲ್ಲಿ 50, ಜಾರ್ಖಂಡದಲ್ಲಿ 27, ಕೇರಳದಲ್ಲಿ 424 ಹುದ್ದೆ ಖಾಲಿ ಎಂದು ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗಳಿಗೆ ವೇತನ ಸರಿ ನೋಡಬೇಕಾದಲ್ಲಿ ಅಪ್ರೆಂಟಿಸ್ ಅಂತ ಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ 15,000 ಸ್ಯಾಲ್ರಿ ಇರುತ್ತೆ. ಇನ್ನು ಸ್ಟೇಟ್ ಬ್ಯಾಂಕ್ ಇಂಡಿಯಾದ ಆಪ್ಸಲ್ಲಿ ಅಧಿಸೂಚನೆ ಪ್ರಕಾರ ವಯೋಮಿತಿ ಬಂದ್ಬಿಟ್ಟು ಇಲ್ಲಿ ಕನಿಷ್ಠ 20 ವರ್ಷ ಆಗಿರಬೇಕು, ಗರಿಷ್ಠ 28 ಮೀರಿಬಾರ ಅಂತ ಕೊಟ್ಟಿದ್ದಾರೆ. ಅವ್ರಿಗೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಶುಲ್ಕ ಬಂದ್ಬಿಟ್ಟು ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಈ ಹುದ್ದೆಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ, ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ SC ST PET ಅವರಿಗೆ ಶುಲ್ಕ ಇರುವುದಿಲ್ಲ, ಸಾಮಾನ್ಯದವ್ರಿಗೆ EWS OBC ಅವರಿಗೆ 300 ರೂಪಾಯಿ ಶುಲ್ಕ ಇರುತ್ತದೆ. ಪಾವತಿ ಮಾಡುವುದನ್ನು ಆನ್ಲೈನ್ ಮೂಲಕ ಆಗಿರುತ್ತದೆ. ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಈ ರೀತಿಯಾಗಿವೆ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಆನ್ಲೈನ್ ಮೂಲಕ 1/9/2023 ಆರಂಭವಾಗಿದೆ, ಹಾಗೂ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 11/9/2023 ಆಗಿರ್ತದೆ. ಶುಲ್ಕ ಪಾವತಿಸುವ ಕೊನೆ ದಿನಾಂಕ 11/9/2023 ಆಗಿರ್ತದೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಶುಲ್ಕ ಪೇ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಆಪ್ಷನ್ ಅಂತ ನೋಟಿಫಿಕೇಷನ್ ಆಗಿರ್ತದೆ SBIಗಳಿಂದ. ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಮಾಡಿದರೆ HR ವಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಮಾಹಿತಿಗಳು ಕೊಟ್ಟಿದೆ. ಟೋಟಲಿ 12 ಪೇಜ್ ಇರುತ್ತದೆ. ಇಲ್ಲಿ ಎಂಗೇಜ್ಮೆಂಟ್ ಆಫ್ ಅಪ್ರೆಂಟಿಸ್ ಅಂಡರ್ ದಿ ಅಪ್ರೆಂಟಿಸ್ ಆ್ಯಕ್ಟ್ 1960 ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ನಂಬರ್ ಕೊಟ್ಟಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಅಪ್ಲಿಕೇಷನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ ಎಕ್ಸಾಮಿಷನ್ 2 ದಿನದಿಂದ ಮಂತ್ ಆಫ್ ಅಕ್ಟೋಬರ್ ನವಂಬರ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಂಡಿಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಅಪ್ಲೈ ಮಾಡೋದು ಮುಂಚೆ ಸರಿಯಾಗಿದೆ ಅಂತ ಓದ್ಕೋಬೇಕಂತ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನು, ಓದ್ಕೊಳ್ಳಿ. ಇಲ್ಲಿ ಟ್ರೈನಿಂಗ್ ಸ್ಟೇಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೇಟು, ಲ್ಯಾಂಗ್ವೇಜು, ಆಮೇಲೆ ಟೋಟಲ್ ವೇಕೆನ್ಸಿ ಮತ್ತು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ಸ್ಟೇಟ್ ಲೋಕಲ್ ಲ್ಯಾಂಗ್ವೇಜ್ 22 ಆಫ್ ದಿ ಟ್ರೈನಿಂಗ್ ಸ್ಟೇಟ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಕರ್ನಾಟಕ ಅಷ್ಟೇ ನೋಡೋಣ, ಈ ಮಾಹಿತಿ ಬಂದ್ಬಿಟ್ಟು. ಇಲ್ಲಿ ನೋಡಿ, ತರ್ಡ್ ನಂಬರ್ ಐತೆ, ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜು ಕನ್ನಡ ಅಂತ ಕೊಟ್ಟಿದ್ದಾರೆ. ಎಸ್ ಸಿ ಅವರಿಗೆ 28 ಪೋಸ್ಟು, ST ಅವರಿಗೆ 12 ಪೋಸ್ಟು, OBC ಅವರಿಗೆ 47 ಪೋಸ್ಟ್ಗಳಿವೆ.
ಇಡಿ ಆಫೀಸರ್ ಹದಿನೇಳು ಪೋಸ್ಟು, ಜನ್ರಲ್ಲವರಿಗೆ 71, ಟೋಟಲಾಗಿ 175 ಪೋಸ್ಟ್ ಇವೆ ಇಲ್ಲಿ. ಇನ್ನು ಪಿ ಡಬ್ಲ್ಯೂ ಇವೆ, ಅವರಿಗೆ ಮೀಸಲಾತಿ ಇರ್ತವೆ, ಅವು ಹುದ್ದೆ ಆಗಿವೆ. ಹಾಗೆ ಇಲ್ಲಿ ಎಲ್ಲ ರಾಜ್ಯಗಳದ್ದು ಬೇರೆ ಬೇರೆ ಆಗಿರ್ತದೆ. ನಿಮ್ಮದು ಯಾವ ಕೆಟಗರಿ ಯಾವ ರಾಜ್ಯ ಬರ್ತವೆ ನೋಡ್ಕೊಂತ ಅರ್ಜಿ ಸಲ್ಲಿಸಬೇಕಾಗುತ್ತೆ, ಅಥವಾ ನೀವು ಬೇರೆ ಸ್ಟೇಟಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ನೋಡ್ಕೊಂತ ಸಲ್ಲಿಸ್ಬೋದು. ಇಲ್ಲಿ ರಿಸರ್ವೇಷನ್ ಕೊಂದು ಕೊಟ್ಟಿದ್ದಾರೆ. ಆಮೇಲೆ ನೋಡಿ, ಸ್ಟೇಟು ಟೋಟಲ್ ಸೀಟ್ಸು, ಡಿಸ್ಟಿಕ್ ಟ್ರೈನಿಂಗ್ ಸ್ಟೇಜ್ ಕೊಟ್ಟಿದ್ದಾರೆ. ಅರೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ವೇಕೆನ್ಸಿ ಖಾಲಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕರ್ನಾಟಕ ನೋಡೋಣ, ಇವಾಗ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ 175 ಪೋಸ್ಟ್ ಖಾಲಿವೆ. ಬಾಗಲಕೋಟೆಯಲ್ಲಿ 6, ಬಳ್ಳಾರಿ 9, ಬೆಳಗಾವಿ 8, ಬೆಂಗಳೂರು ರೂರಲ್ದಲ್ಲಿ 2, ಬೆಂಗಳೂರು ಅರ್ಬನ್ದಲ್ಲಿ 3, ಬೀದರ್ದಲ್ಲಿ 8, ಚಾಮರಾಜನಗರದಲ್ಲಿ 7, ಚಿಕ್ಕಮಗಳೂರಲ್ಲಿ 4, ಚಿಕ್ಕಬಳ್ಳಾಪುರದಲ್ಲಿ 5, ಚಿತ್ರದುರ್ಗ 3, ದಕ್ಷಿಣ ಕನ್ನಡ 6, ದಾವಣಗೆರೆ 6, ಧಾರವಾಡ 3, ಗದಗ 3, ಹಾಸನ 8, ಹಾವೇರಿ 4, ಕಲಬುರಗಿ 8, ಕೊಡಗು 1, ಕೋಲಾರ 4, ಕೊಪ್ಪಳ 6, ಮಂಡ್ಯ 10, ಮೈಸೂರು 8, ರಾಯಚೂರು 8, ರಾಮನಗರ 4, ಶಿವಮೊಗ್ಗ 6, ತುಮಕೂರು 18, ಉಡುಪಿ 3, ಉತ್ತರ ಕನ್ನಡ 5, ವಿಜಯಪುರ 4, ಯಾದಗಿರಿ 5. ಈ ರೀತಿ ಇಲ್ಲಿ ಜಿಲ್ಲಾವಾರು ಕೊಟ್ಟಿದ್ದಾರೆ. ನೀವು ಇದರಲ್ಲಿ ಕೂಡ ಯಾವ ಜಿಲ್ಲೆ ಅರ್ಜಿ ಸಲ್ಲಿಸ್ತಾರೋ ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ನೆಕ್ಸ್ಟ್ ಬಂದರಲ್ಲಿ ಎಕ್ಸಾಮ್ ಬೈತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ರಿಸರ್ವೇಷನ್ ಬಗ್ಗೆ ಮಾತು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಅದನ್ನು ಯೂಸ್ ಆಫ್ ಸ್ಕ್ರೈಬ್ ಅಂತ ಕಂಪಲ್ಸರಿ ಟೈಮ್ ಅಂತ ಕೊಟ್ಟಿದ್ದಾರೆ, ಓದ್ಕೊಳ್ಳೋದು ಏನಿದೆ ಅಂತ. ಇಲ್ಲಿ ಎಜುಕೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಎಜುಕೇಷನ್ ಈ ರೀತಿ ಕೊಟ್ಟಿದ್ದಾರೆ. ಗ್ರ್ಯಾಜುಯೇಷನ್ ಫ್ರಾಮ್ ರಿಕಗ್ನೈಸ್ಡ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಡಿಗ್ರಿ ಪಾಸ್ ಅವರು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಡ್ಯೂರೇಷನ್ ಆಫ್ ಟ್ರೈನಿಂಗ್ ಕೊಟ್ಟಿದ್ದಾರೆ, ಡ್ಯೂರೇಷನ್ ಆಫ್ 1 ಇಯರ್ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೈಪೆಂಡ್ ಬಂದುಬಿಟ್ಟು 15,000 ರೂಪಾಯಿ ಪರ್ ಮಂತ್ ಇರುತ್ತೆ. ಇದು ಅಪ್ರೆಂಟಿಸ್ ಆಗಿಂದ 15,000 ರೂಪಾಯಿ ಪರ್ ಮಂತ್ ಇರುತ್ತೆ. ದಿ ಅಪ್ರೆಂಟಿಸ್ ಇಸ್ ನಾಟ್ ಎಲಿಜಿಬಲ್ ಫಾರ್ ದಿ ಎನಿ ಅಲೌನ್ಸ್ ಅಂತ ಬೆನಿಫಿಟ್ ಕೊಡಿ. ಯಾವುದೇ ರೀತಿ ನಿಮಗೆ ಮೂಲ ಸೌಕರ್ಯ ಸಿಗಲ್ಲ ಅಂತ ಕೊಟ್ಟಿದ್ದಾರೆ ಅದಕ್ಕೆ. ಇನ್ನಿಲ್ಲಿ ಆನ್ಲೈನ್ ಟೆಸ್ಟ್ ಇರುತ್ತೆ, ಅದು ಯಾವ ರೀತಿ ಇರುತ್ತೆ ಅದನ್ನು ಕೊಟ್ಟಿದ್ದಾರೆ. ನೇಮ್ ಆಫ್ ಟೆಸ್ಟು, ನಂಬರ್ ಆಫ್ ಕ್ವೆಶನ್ಸು, ಮ್ಯಾಕ್ಸಿಮಮ್ ಮಾರ್ಕ್ಸು, ಡ್ಯೂರೇಷನ್ನು, ಮೀಡಿಯಮ್ ಟೆಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ 25 ಮಾರ್ಕ್ಸು, 25 ಕ್ವೆಶನ್ಸು, 15 ಕೊಟ್ಟಿದ್ದಾರೆ. ಆಮೇಲೆ ಜನರಲ್ ಇಂಗ್ಲೀಷು ಇದು ಸೇಮ್ ಇರುತ್ತೆ. ಆಮೇಲೆ ಅಪ್ರಿಡಿ 25 ಇದು ಸೇಮ್ ಇರುತ್ತೆ. ರೀಸನಿಂಗ್ ಅಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಅಬಿಲಿಟಿ ಇದು 25. ಟೋಟಲಾಗಿ ಒಂದು 100 ಕ್ವೆಶನ್ಸು, 100 ಮಾರ್ಕ್ಸು, 60 ನಿಮಿಷ ಟೈಮ್ ಇರುತ್ತೆ. ಇದು ಟೆಸ್ಟ್ ಬಂದುಬಿಟ್ಟು ಇಂಗ್ಲೀಷಲ್ಲಿ ಇರುತ್ತೆ ಮೊದಲನೇದಾಗಿದು. ಹಾಗೆ ಇಲ್ಲಿ ಲಿಸ್ಟ್ ಆಫ್ ಮೀಡಿಯಮ್ ಎಕ್ಸಾಮಿನೇಷನ್ ಅಕಾರ್ಡಿಂಗ್ ಟು ಸ್ಟೇಟ್ ಅಪ್ಲೈಡ್. ಇಲ್ಲಿ ಸ್ಟೇಟ್ ವೈಸು ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂದರೆ. ಇಲ್ಲಿ ನಾವು ಕರ್ನಾಟಕ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ 14 ನಂಬರ್ ಕರ್ನಾಟಕ ಏನಂತಿದೆ. ಏನು ಯಾವ್ಯಾವ ಭಾಷೆಯಲ್ಲಿ ಎಕ್ಸಾಮ್ ಬರೀಬೇಕಂದ್ರೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇಂಗ್ಲೀಷು, ಇಂಗ್ಲೀಷಲ್ಲಿ ಎಕ್ಸಾಮ್ ಬರ್ಬೋದು, ಹಿಂದಿಯಲ್ಲಿ ಬರ್ಬೋದು, ಕನ್ನಡದಲ್ಲಿ ಬರ್ಬೋದು. ಅಂದರೆ ಕನ್ನಡದಲ್ಲಿ ಕೂಡ ಆನ್ಲೈನ್ ಮೂಲಕ ಎಕ್ಸಾಮನ್ನು ಬರ್ಬೋದು ಅಂತ ಕೊಟ್ಟಿದ್ದಾರೆ. ಚೂಸ್ ಅರ್ಜಿ ಹಾಕುವಾಗ ಕರೆಕ್ಟಾಗಿ ಚೂಸ್ ಮಾಡ್ಕೊಂಡು ಅರ್ಜಿ ಹಾಕಬೇಕಾಗುತ್ತೆ. ಇಲ್ಲಿ ಎಕ್ಸಾಮಿನೇಷನ್ ಸೆಂಟ್ರ್ ಕೊಟ್ಟಿದ್ದಾರೆ, ಇಲ್ಲಿ ಸೆಂಟ್ರು ಸ್ಟೇಟ್ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಬರುತ್ತಂದರೆ ಇಲ್ಲಿ ನೋಡಿ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಸೆಂಟ್ರ್ ಯಾವಿದೆ ಅಂದರೆ ಎಕ್ಸಾಮ್ ಸೆಂಟ್ರು ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಇವು ಕರ್ನಾಟಕದ ಎಕ್ಸಾಮ್ ಸೆಂಟ್ರ್ ಆಗಿರ್ತವೆ. ನೀವು ಇಲ್ಲಿ ಮಾತ್ರ ಚೂಸ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೇನು ಕೆಳಗಡೆ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ವೀಡಿಯೋ ತುಂಬ ಲೆಂತ್ ಇರೋದಕ್ಕೆ ನೀವು ಅಪ್ಲೈ ಮಾಡೋಕ್ಕೆ ತುಂಬ ಸರಿಯಾಗಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇದೆ ಪಿ ಡಿ ಎಫ್ ಲಿಂಕನ್ನು ವೀಡಿಯೋ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ, ಔಟ್ ಆಫ್ ಅಂತ. ಅವರು ಸ್ಟೆಪ್ ಕೊಟ್ಟಿದ್ದಾರೆ, ಆ ರೀತಿ ಫಾಲೋ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಫಸ್ಟ್ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ, ಅಲ್ಲಿಂದ ಅರ್ಜಿ ಸಲ್ಲಿಸ್ಬೇಕು. ಇವಾಗ ತೋರಿಸ್ತೀನಿ ಅದು ಯಾವ ರೀತಿ ಇದೆ ಅಂತ. ಇದು ಪಿ ಡಿ ಎಫ್ ಆಗಿದೆ, ಸರಿಯಾಗಿ ಓದ್ಕೊಳ್ಳಿ, ಓದ್ಕೊಂಡು ಅಪ್ಲೈ ಮಾಡ್ಕೋಣ. ಇವಾಗ ಯಾವ ರೀತಿ ಅಪ್ಲೈ ಮಾಡ್ಕೊಂಡು ನೋಡೋಣ. ನೋಡಿ ನೇರವಾಗಿ ಅಪ್ಲೈ ಮಾಡೋ ಲಿಂಕ್ ಆಗಿದೆ, ನೀವು ಇಲ್ಲಿಂದ ಅಪ್ಲೈ ಅರ್ಜಿ ಹಾಕಬೇಕಾದ ಅರ್ಜಿಯನ್ನು. ನೀವು ಇದು ಎಸ್ ಬಿ ಐಗೆ ಫಸ್ಟ್ ಟೈಮ್ ಅರ್ಜಿ ಹಾಕ್ತಾಯಿದ್ದೆ ಅಂದರೆ ಫಸ್ಟ್ ನೀವು ಇಲ್ಲಿ ಕ್ಲಿಕ್ ಕರ್ ನ್ಯೂ ರಿಜಿಸ್ಟರ್ ಅಂತ ಕಾಣ್ತಾ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಮಾಡಿದರೆ ಅರ್ಜಿ ಆಗುತ್ತೆ. ಇವಾಗ ರಿಜಿಸ್ಟರ್ ಮಾಡಿ ನೋಡೋಣ. ಇಲ್ಲಿ ಕ್ಲಿಕ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಈ ರೀತಿ ಮೊದಲಿಂದ ಇದು 6 ಸ್ಟೆಪ್ ಇವೆ. ಬೇಸಿಕ್ ಫೋಟೋ, ಫೋಟೋ ಸೈನು, ಡೀಟೇಲ್ಸು, ಪ್ರಿವ್ಯೂ, ಅಪ್ಲೋಡು, ಪೇಮೆಂಟು, ಈ ರೀತಿ 6 ಸ್ಟೆಪ್ ಇರ್ತೀವಿ. ಇದು ಮಾಡ್ಕೊಂಡು ರಿಜಿಸ್ಟರ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದನ್ನು ಕೂಡ ಲಿಂಕಲ್ಲಿ ಕೊಟ್ಟಿದ್ದೀನಿ ಕೆಳಗಡೆ, ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ನೋಡಿ ಫ್ರೆಂಡ್ಸ್, ನಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.